ವೀಕ್ಷಕರೇ ನಾನು ಅರವಿಂದ್ ಸಾಗರ್ ಈ ಫೀಲ್ಡ್ಗೆ ಯಾಕೆ ಬಂದಿರಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಉಮಾಶಿಯವರ ಮೊದಲನೇ ಒಂದು ಎಪಿಸೋಡ್ನಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿದ್ರಿ ಈಗ ಅವರ ಹಿಂದೆ ಆಡಿರ್ತಕ್ಕಂಥ ಮಾತುಗಳಿಗೆ ಸಮಯ ಸಾಕಾಗಲಿಲ್ಲ ಎರಡನೇ ಎಪಿಸೋಡಿಗೆ ಅವರನ್ನು ಕರೆತರ್ತಾ ಇದ್ದೀನಿ ಏನು ಹೇಳ್ತಾರೆ ಕೇಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀವು ಹೇಳೋ ರೀತಿಯಲ್ಲಿ ನಾನು ಭಾಳ ಮಗ್ನನಾಗಿ ಕೇಳ್ತಾ ಇದ್ದೆ ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀರಲ್ಲ ದೇವರು ಕೊನೆಗೂ ನಿಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಇಲ್ಲಿ ತನಕ ಕರ್ಕೊಂಡು ಅಂತಕ್ಕಂಥ ಸಮಾಧಾನ ನಿಮಗಿಂತ ಜಾಸ್ತಿ ನನಗೆ ಆಗಿಬಿಟ್ಟಿದೆ ಈಗ ಈ ಸಿನಿಮಾ ರಂಗಕ್ಕೆ ಬಂದ್ರಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗವಹಿಸಿ ಯಾರಿಗೂ ನಾನು ಏನು ಕಮ್ಮಿ ಇಲ್ಲ ಅಂದರೆ ನಿಮ್ಮ ನಟನೆ ನಿಮ್ಮ ಡೈಲಾಗ್ಗಳನ್ನು ಯಾರು ಮಾಡೋಕ್ ಆಗಲ್ಲ ಅಂತ ನಾನು ಹೇಳಲ್ಲ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಸಹ ನಟರಾಗಿ ಪ್ರಮುಖ ನಟರಾಗಿ ನಟನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರವರಾಗಲಿ ದೊಡ್ಡಣ್ಣವರಾಗಲಿ ತುಂಬ ಜನ ಹೇಳ್ತಾರೆ ಉಮಾಶ್ ಬೇಡ ಅನಂತನಾಗ್ ಅವ್ರ ಆ್ಯಕ್ಟಿಂಗ್ ಯಾರು ಮಾಡಕ್ಕೆ ಉಮಾಶವ್ರು ಕೊಟ್ಟಿದ್ದು ಚಾನ್ಸೇ ಇಲ್ಲ ಹೀಗೆ ಹೇಳ್ತಾರೆ ಸೊ ದೊಡ್ಡಣ್ಣವ್ರ ಹತ್ರ ಆಗಲಿ ಚಂದ್ರವ್ರ ಹತ್ರ ಆಗಲಿ ಮುಖ್ಯಮಂತ್ರಿ ಚಂದ್ರವ್ರ ಹತ್ರ ಆಗಲಿ ಆ ಥರ ಒಂದು ಹಾಸ್ಯ ನಟನೆಗಳು ಚಿತ್ರಗಳು ಇನ್ನೂ ಬೇರೆ ಬೇರೆ ಇರ್ಬೋದು ಅವ್ರ ಬಗ್ಗೆ ಒಂದಿಷ್ಟು ಮಾತು ಹೇಳ್ಬೋದು ಸರ್ ರಂಗಭೂಮಿಯಿಂದ ನಾನು ಚಲನಚಿತ್ರಕ್ಕೆ ಬಂದ ನಂತರದಲ್ಲಿ ಅನೇಕ ಜನ ಕಲಾವಿದರನ್ನು ನನ್ನ ಬದುಕಿನಲ್ಲಿ ನನ್ನ ವೃತ್ತಿ ಬದುಕಿನಲ್ಲಿ ನಾನು ನೋಡಿದ್ದೇನೆ ಅದ್ಭುತವಾದಂತಹ ಮನಸ್ಥಿತಿ ಮತ್ತು ಅದ್ಭುತವಾದಂತಹ ಕಲೆ ಇರ್ತಕ್ಕಂತಹ ಜನ ಒಂದು ಶ್ರೀ ಮೂರ್ತಿ ಮೂರ್ತಿಯವ್ರು ಇರ್ಬೋದು ಆಮೇಲೆ ನಮ್ಮ ಧೀರೇಂದ್ರ ಗೋಪಾಲ್ ಅವ್ರು ಇರ್ಬೋದು ಕೃಷ್ಣಮೂರ್ತಿ ಅವರು ಇರ್ಬೋದು ಮತ್ತು ನಮ್ಮ ಸುಂದರ ಕೃಷ್ಣ ರಸ್ ಅವರಿರ್ಬೋದು ಈ ಈ ಎನ್ ಎಸ್ ಅವರು ಚಂದ್ರು ಅವ್ರನ್ನ ನಾನು ದೊಡ್ಡಣ್ಣ ಅವ್ರನ್ನೆಲ್ಲನೂ ಸಹಿತ ಅವ್ರ ಜೊತೆಲಿ ಪಾತ್ರ ಮಾಡೋಕ್ಕೆ ಮೊದಲು ಮುಸರಿ ಅವ್ರ ಜೊತೆ ಉಮೇಶ್ ನಾನು ಆ್ಯಕ್ಚುಲಿ ನನ್ನ ಮೊದಲನೇ ಚಿತ್ರ ನೋ ಅಂದ್ ಮೊದಲನೇ ಚಿತ್ರದಲ್ಲಿ ಸುಮ್ಮನೆ ಒಂದು ಜೂನಿಯರ್ ಆರ್ಟಿಸ್ಟ್ಗಳ ಜೊತೆ ಪಾಸ್ ಆಗ್ತದೆ ಒಂದು ಶಾರ್ಟ್ ಅದು ಬಂಗಾರದ ಜಿಂಕಿ ಓಕೆ ಆಮೇಲೆ ಮರಳಿ ಮರಳಿಗೂಡಿಗೆ ಆಮೇಲೆ ಕುತೂಹಲ ಅದು ಪಿಕ್ಚರು ಅರ್ಧಂಬರ್ಧ ಆಯಿತು ಅನನ್ನ ಹಾಗೂ ಶಂಕರ್ನವ್ರು ಡೈರೆಕ್ಟ್ ಮಾಡಿದ್ದು ಅದು ಅದು ಆಮೇಲೆ ಅಮೃತಗಳಿಗೆ ಪುಟ್ಟಣಜೋ ಅಮೃತಗಳಿಗೆ ಎಸ್ ಎಸ್ ಅಮೃತಗಳಿಗೆ ಅದಾದ ನಂತರ ಬಂದಂಥದ್ದು ಅನುಭವ ಈ ಅನುಭವದ ನಂತರದಲ್ಲಿ ಮೊದಲನೆಯ ಹಾಸ್ಯ ಚಿತ್ರ ಅಂತ ನೀವು ಹೇಳಿದ್ರೆ ಇದು ಅಲ್ಲ ಯಾವುದು ತುಂಬ ಮಾಡಿದೆ ಸ್ನೇಹ ಸಂಬಂಧ ಆ ಥರದ್ದೆಲ್ಲ ಆಮೇಲೆ ಮಾಡಿದ್ದು ಮೊದಲನೇದು ಅಂತೇಳಿದ್ರೆ ಉಮೇಶ ನನ್ನ ಜೊತೆಲಿ ಒಂದು ಮಾಡಿದ್ದೀನಿ ಅದು ನನಗೆ ಸಿಗ್ತಾಯಿಲ್ಲ ಪಿಕ್ಚರು ಭಾಳೊಂದು ಉಯ್ಯಾಲೆ ಅಂತ ತುಂಬ ಒಳ್ಳೆಯ ಪಾತ್ರ ನನಗೆ ಆ ಪಿಕ್ಚರ್ ಸಿಗ್ತಾ ಇಲ್ಲ ನಾನು ನೋಡಬೇಕು ಅದು ಅದೆಲ್ಲರೂ ಹುಡುಕಿ ಸಿಕ್ಕರೆ ನೋಡಿ ನೀವು ಅದರಲ್ಲಿ ಮೆಂಟಲ್ ಕ್ಯಾರೆಕ್ಟರ್ ಒಂಥರ ಹುಡ್ಕಾಟ್ ಹುಡುಗುಡ್ ಕುಡ್ಕುಡ್ಕೊ ಥರ ಚೈಲ್ಡಿಶ್ ಇದು ಒಂದು ಜುಟ್ಟು ಹೀಗೆಲ್ಲ ಹಾಕ್ಕೊಂಡು ಉಮೇಶ್ ಅಣ್ಣನ ನಾನು ಹಾಗೆ ಉಮೇಶ್ ಅಣ್ಣನ ಜೊತೆ ಮೊದಲು ನಾನು ಕಾಮಿಡಿ ಮಾಡಿದ್ರು ಅದೇ ಇವರೇ ಎನ್ ಎಸ್ ರಾವು ಆಮೇಲೆ ದೊಡ್ಡಣ್ಣ ಆಮೇಲೆ ಸಿಹಿ ಕಹಿ ಚಂದ್ರು ಈ ಥರ ಎಲ್ಲರ ಜೊತೆಲೂ ನಾನು ಮೈಸೂರು ಲೋಕೇಶು ಹಿಂಗೆ ತುಂಬ ಜನರ ನಾಟಕ ಆಮೇಲೆ ಅಶೋಕ್ ಭಾದ್ರದಿನಿ ಅಶೋಕ್ ಬಾ ತುಂಬ ಜನ ಜೊತೆಲಿ ಪಾರ್ಟ್ ಮಾಡಿದೆ ನಾನು ಈ ಎಷ್ಟು ಒಳ್ಳೆಯ ಅದ್ಭುತವಾದಂಥವ್ರು ಮತ್ತು ನಮ್ಮಲ್ಲಿ ಅವಾಗೆಲ್ಲನೂ ಒಬ್ಬರ ಬಗ್ಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಇವತ್ತಿಗೂ ಗೌರವ ಇದೆ ಆವತ್ತಿಗೂ ಗೌರವ ಇತ್ತು ವಿಶೇಷವಾಗಿ ಎನ್ ಎಸ್ ರಾವ್ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಅಂತೂ ಹವ್ಯಾಸ ರಂಗಭೂಮಿಲಿ ಪರಿಚಯ ಇದ್ದವರು ಅವರು ಒಂದು ಹೊಂದಾಣಿಕೆ ಪಾತ್ರಗಳನ್ನು ಮಾಡಬೇಕಾದ್ರೆ ಅವರ ಮತ್ತು ನಮ್ಮ ಮಧ್ಯದಲ್ಲಿ ಯಾವುದೇ ರೀತಿಯವಾದ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೊಂದು ನಾನು ಚೆನ್ನಾಗಿ ಮಾಡ್ಬೇಕು ಅಂತ ಆ ಕಾಂಪಿಟೇಟಿವ್ ಮೈಂಡ್ ಇರ್ತಿತ್ತು ಹಂಗಂದ್ಬಿಟ್ಟು ಯಾರಿಗ್ಯಾರೂ ನಾನ್ ಚೆನ್ನಾಗಿ ಮಾಡಿ ಅವ್ರನ್ನ ಕಳಪೆ ಮಾಡಬೇಕು ಅಂತಿಲ್ಲ ಆ ಹೊಂದಾಣಿಕೆ ಇರ್ತಿತ್ತು ನೀವು ಚೆನ್ನಾಗಿ ಮಾಡೋ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಿನ ಓಡ್ತು ಅಂದ್ರೆ ಅಸೂಯ ಎಲ್ಲಾ ಕಡೆ ಇದ್ದೇ ಇರುತ್ತಲ್ವಾ ನೀವು ಹೇಳೋ ಈ ಫೀಲ್ಡಲ್ ನೀವು ಹೇಳೋ ಪ್ರಕಾರ ಯಾರು ಅಸಹ್ಯ ಅಸಹಯಪಡುತ್ತಿರಲಿಲ್ಲ ಪ್ರೀತಿ ಗೌರವ ಎಲ್ಲ ಇತ್ತು ತೋರಿಸ್ತಾ ಇದ್ದರು ನೀನು ಚರಮಣಿ ಮಿಥು ನಾನು ಚರಮ ಇರ್ತಿತ್ತು ಆ ಪರಿಸ್ಥಿತಿ ಇತ್ತು ಇಲ್ಲ ಅಂತ ಅನ್ಸತ್ತೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಚಿತ್ರರಂಗದಲ್ಲಿ ಇದ್ದಾಗ ನಾನು ಆ ವಾತಾವರಣದಲ್ಲಿ ನನ್ನ ಜೊತೆ ಇದ್ದಂತ ಎಲ್ಲಾ ಪೋಷಕ ನಟರು ಕೂಡ ನಮ್ಮಲ್ಲಿ ಪರಸ್ಪರ ಇರ್ತಿತ್ತು ಸಹಿಸ್ಕೊಂಡಿರೋ ಇದ ಸಹಿಸ್ಕೊಳ್ಳೆ ಇದ್ದಿರಬಹುದು ಅದನ್ನ ಎಕ್ಸ್ಪ್ರೆಸ್ ತೋರಿಸ್ಕೊಳ್ಳಲ್ಲ ಎಕ್ಸ್ಪ್ರೆಸ್ ಮಾಡಿಲ್ಲ ಆ ಅವತ್ತಿನ ಕಾಲಕ್ಕೆ ಬಟ್ ಈಗ ನಾನು ಪಿಕ್ಚರ್ಗೆ ಬಿಟ್ಟು ಒಂದು ಎಂಟು ವರ್ಷ ಆಯಿತು ಈ ಎಂಟು ವರ್ಷದಲ್ಲಿ ಏನೇನೋ ಬದಲಾವಣೆ ಬಂದಿದೆ ನಾನು ಕೇಳ್ತಾ ಇದ್ದೀನಿ ನಮ್ಮ ಜಯಮಾಲಾ ಅವರಾಗಲಿ ಇನ್ನೊಬ್ಬರಾಗಲಿ ಮತ್ತು ನಾವು ಚರ್ಚೆ ಮಾಡೋ ತಾರ ನಾವೆಲ್ಲ ಚರ್ಚೆ ಮಾಡೋವಾಗ ಆ ಥರ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನನಗೆ ಆ ಅದು ಇನ್ನೂ ಅನುಭವ ಆಗಿಲ್ಲ ಈಗ ಒಂದು ಮಾಡಿರೋದು ರತ್ನನ್ ಪ್ರಪಂಚ ಇನ್ನೊಂದು ಈಗ ಶಿವರಾಜ್ ಕುಮಾರ್ ಅವ್ರ ಜೊತೆನಲ್ಲಿ ಇನ್ನೊಂದು ಪಿಕ್ಚರ್ ಬರ್ತಾ ಇದೆ ಸೊ ನನಗೆ ಆ ಥರದ ಅನುಭವ ಇನ್ನೂ ನನಗೆ ಒಳಗಾಗಿಲ್ಲ ಸಿನಿಮಾ ಕ್ಷೇತ್ರಕ್ಕೆ ಇಷ್ಟಪಟ್ಟು ಬಂದರೆ ಕಷ್ಟಪಟ್ಟು ಬಂದರು ನಾನು ಯಾವುದೂ ಇಷ್ಟನೂ ಪಡಲಿಲ್ಲ ಕಷ್ಟವೂ ಪಡಲಿಲ್ಲ ತಾನಾಗೇ ಬಂತು ಇಲ್ಲ ನಾನು ಪ್ರಯತ್ನ ಮಾಡಲೂ ಇಲ್ಲ ಹ್ಞೂ ನಮ್ಮ ಪ್ರಯತ್ನವೂ ಮಾಡಲಿಲ್ಲ ತನಾಗೆ ಬಂತು ಅದು ಬಹುಶಃ ಅಂದ್ಕೊಂಡಿದ್ದು ನನಗೆ ಗೊತ್ತಿಲ್ಲ ಏನು ಅಂದ್ಕೊಂಡಿದ್ರು ಅಂತ ಹೀರೋಯಿನ್ ಆಗಬೇಕು ಅಂತ ಬಂದರೋ ಏನೋ ಬಟ್ ಅವರಿಗೆ ಪೋಷಕ ನಟಿ ಹಾಸ್ಯ ನಟಿ ಈ ಥರ ಕೊಟ್ಟು ಸರ್ ನಾನು ಮೊದಲನೇದಾಗಿ ಸಿನಿಮಾದಲ್ಲಿ ಬರ್ತೀನಿ ಸಿನಿಮಾ ನಟಿಯೇ ಆಗ್ತೀನಿ ಅನ್ನೋದೇ ನಂಗೆ ಗೊತ್ತಿಲ್ಲ ಸರ್ ನಾನು ಇನ್ನು ಹೀರೋಯಿನ್ಗೆ ಹೋದ್ರಿ ನೀವು ಅಲ್ಲೂ ಕಲಾವಿದಿಯಾಗಿ ಮೇನೋ ಮೆರಿತೀನಿ ನನಗೆಲ್ಲ ಅವಕಾಶ ಗೊತ್ತೇ ಇಲ್ಲ ಸರ್ ಅದು ಅದು ಏನು ಅನುಭವ ಕ್ಲಿಕ್ ಆಯ್ತಲ್ಲ ಆ ಅನುಭವದ ಕ್ಲಿಕ್ ಮೇಲೆ ನನ್ನ ಚಿತ್ರರಂಗದವರೆಲ್ಲ ಹುಡ್ಕೊಂಬರೋಕ್ಕೆ ಶುರುವಾದರು ಏನೇನು ರೋಲ್ಗಳು ಕೊಡ್ರೂ ಅದನ್ನೆಲ್ಲ ಮಾಡ್ತಾ ಹೋದೆ ಅಷ್ಟೇ ಹೋಗಿ ನನಗೆ ನನ್ನ ಹೀರೋ ಇನ್ನೂ ಇನ್ನು ಈವನ್ ಅನುಭವದಲ್ಲಿ ಪಾತ್ರ ಮಾಡೋಕ್ಕಾಗಷ್ಟೆ ಈ ಪಾತ್ರ ಮಾಡಬೇಕು ಮಾಡಬಾರ್ದು ಇದನ್ನ ಮಾಡಿದ್ರೆ ನಾನು ಬ್ರ್ಯಾಂಡೆಡ್ ಆಗಿಬಿಡ್ತೀನಿ ಏ ತಲೆನಿ ಏನೂ ಗೊತ್ತು ಸಿನಿಮಾ ಬಗ್ಗೆ ಎ ಬಿ ಸಿ ಡಿ ಗೊತ್ತೇ ಇಲ್ಲ ಸರ್ ನನಗೆ ತುಂಬ ನಿಮಗೆ ಹೆಸರು ಕೊಟ್ಟಿರ್ತಕ್ಕಂಥ ಪಿಕ್ಚರ್ಗಳಲ್ಲಿ ಪುಟ್ ನಂಜ ಪುಟ್ ಮಲ್ಲಿ ಹಾಗೆ 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 ಆಗ ನೋಡಿದ ತುಂಬಾ ಇದೆ ತುಂಬಾ ಇದೆ ಅನುಭವನು ಇರ್ಬೋದು ಆಮೇಲೆ ಸ್ವಾಭಿಮಾನ ಇರ್ಬೋದು ಆಮೇಲೆ ಗೋಲ್ಮಾಲ್ ರಾಧಾಕೃಷ್ಣ ಇರ್ಬೋದು ತುಂಬ ತುಂಬಾ ಸರ್ ಅದರಲ್ಲೂ ಈ ಪುಟ್ನಾಂಜ್ ಇಟ್ನಾಂಜಕ್ ಮೊದಲು ಕಾಮಿಡಿ ಸೀನ್ ಕಾಮಿಡಿ ಪಿಕ್ಚರ್ಸ್ ಇದೆಲ್ಲ ಅಲ್ವಾ ತುಂಬಾ ಕಾಮಿಡಿ ಪಿಕ್ಚರ್ಸ್ ನಂಗೆ ಇಟ್ಕೊಟ್ಟಿದೆ ನೀವು ಹೇಳ್ದಂಗೆ ಯಾವುದ್ಯಾವುದು ಇವಾಗ ಹೇಳಿದ್ರಲ್ಲ ಪುಟ್ನಂಜ ಅದು ಪುಟ್ನಂಜ ಮೊದಲು ಪುಟ್ನಂಜಗೆ ಮೊದಲು ಕಾಮಿಡಿ ಹೆಚ್ಸ್ಗಳ್ನ ತುಂಬ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ತುಂಬ ಪಿಕ್ಚರ್ಸ್ ನೀವು ಹೆಸರು ಹೇಳ್ಬೋದು ನನಗೀಗ ನೆನ್ ಸ್ವಲ್ಪ ಕಷ್ಟ ಆಗ್ತವೆ ತುಂಬ ಪಿಕ್ಚರ್ಸ್ ಪುಟ್ನಂಜ ಬಂದಮೇಲೆ ಏನಾಯಿತು ಚೇಂಜ್ ಆಯಿತು ಕಾಮಿಡಿ ಡಬಲ್ ಮೀನಿಂಗಿಂದ ಡಬಲ್ ಮೀನಿಂಗಿಂದ ನಾನು ಒಂದು ಹತ್ತು ವರ್ಷ ಆದಮೇಲೆ ಎನ್ ಎಸ್ ರಾವ್ರು ಹೋದ್ಮೇಲೆ ಆಮೇಲೆ ಛಾದಸ್ತಿ ಮಗಡು ಚಲಾಕಿಪ್ಪಳ ಅವ್ ರೀಮ್ ಬಂತಲ್ಲ ಅಂದು ಗೋಲ್ಮಾಲ್ ರಾಧಾಕೃಷ್ಣ ಆ ಗೋಲ್ಮಾಲ್ ರಾಧಾಕೃಷ್ಣಕ್ಕೆ ಮುಂಚೆ ಎನ್ ಎಸ್ ರಾವ್ ತೀರ್ಕೊಂಡ್ರಲ್ಲ ಅವಾಗ ಉಮಾಶ್ರೀ ಮುಗೀತು ಅಂದರು ಇಂಡಸ್ಟ್ರಿ ಅವರು ಮುಗೀತು ಎನ್ ಎಸ್ ರಾವ್ ಇದ್ದರೆ ಉಮಾಶ್ರೀ ಉಮಾಶ್ರೀ ಇನ್ನು ಸಾಧ್ಯನೇ ಇಲ್ಲ ಎನ್ ಎಸ್ ರಾವ್ ಇಲ್ಲ ಉಮಾಶ್ರೀ ಇಲ್ಲ ಸಿನಿಮಾ ಸಿನಿಮಾದಲ್ಲಿ ಮುಗೀತು ಒಂದು ವರ್ಷ ನನಗೆ ಪಿಕ್ಚರ್ಗಳು ಕೊಡಲಿಲ್ಲ ಕರೆಕ್ಟ್ ಒಂದು ವರ್ಷ ಗ್ಯಾಪ್ ಆದ್ರೆ ಮಧ್ಯ ಅವ್ರ ಯಾವಾಗ ತೀರ್ಕೊಂಡ್ರು ರಣಧೀರ ಅದೆಲ್ಲ ಅವಾಗ ತೀರ್ಕೊಂಡ್ರು ರಣಧೀರ ಬಂದಾಗ ವೈಟ್ ಸೀರೆ ವೈಟ್ ಬ್ಲೌಸ್ ಅಯ್ಯೋ ಪಾಪ ಕಣ್ರಿ ಗಂಡ ತಿರ್ಕೊಂಬಿಟ್ಟವ್ ನೋಡ್ರಿ ಅಂತ ಎನ್ಎಸ್ ರಾವ್ ತಿರ್ಕೊಂಡ್ರೆ ಗಂಡ ತಿರ್ಕೊಂಬ್ರಿ ಮಟ್ಟ ಪಾಪ ಗಂಡ ಹೆಂಡತಿನಿ ಅನ್ನೋ ಅಷ್ಟ್ರ ಮಟ್ಟಿಗೆ ಜನ ಅಂದ್ರೆ ಅಷ್ಟು ಜೋಡಿ ಮತ್ತೆ ನಟನೆ ನಟನೆ ಸಿನಿಮಾ ಮಾಡ್ಬಿಟ್ಟಿದ್ರು ಅದ್ಭುತ ಪಾತ್ರ ಅಂತ ಅನ್ಸಿದ್ವಿ ಹ್ಞೂ ಚಾಲೆಂಜು ಇದು ಅದ್ಭುತ ಪಾತ್ರ ನಾನು ಮಾಡಲೇಬೇಕು ಏನಾಗುತ್ತೋ ಏನೋ ಅನ್ನೋ ಭಯ ಭಯ ಇಲ್ಲ ಅಂತ ಅಂದ್ಕೊಡ್ತೀನಿ ಬಟ್ ಆದರೂ ಅದ್ಭುತ ಪಾತ್ರ ಯಾವುದು ಮರೆಯಲಾರತ್ತು ಇನ್ನೂ ಆ ಥರದ್ದು ಭಾಳ ಟಫೆಸ್ಟ್ ರೋಲ್ ಇದು ನಾನು ಮಾಡಲಿಕ್ಕೆ ಅಸಾಧ್ಯ ಅಂತನ್ನೋದು ಕಮರ್ಷಿಯಲ್ ಇದರಲ್ಲಿ ಬಂದಿಲ್ಲ ಗುಲಾಬಿ ಟಾಕೀಸ್ ನನಗೆ ನಾನು ಆ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಇದು ನನಗೆ ಕಷ್ಟ ಆಗ್ಬೋದೇನೋ ಯಾಕಂದ್ರೆ ಗಿರೀಶ್ ಕಾಸರಹಳ್ಳಿಯವರು ಎಪ್ಪೋ ಅವ್ರ ಕೈ ಕಲ್ಲು ನಾನು ಕೆಲಸ ಮಾಡೋದು ಹೆಂಗೆ ಈ ಪಾತ್ರ ನಾನು ನಿಭಾಯಿಸ್ತೀನೋ ಇಲ್ಲೋ ಅನ್ನೋ ಅಳಕು ಆ ಪಿಕ್ಚರಲ್ಲಿ ಇತ್ತು ಕೆಲವು ನಿರ್ದೇಶಕರು ಬಂದಾಗ ಅಥವಾ ಅವ್ರ ನಿರ್ದೇಶನದಲ್ಲಿ ಭಯ ಇರ್ತಿತ್ತು ಇಲ್ಲ ಅದು ಅಂತ ಅನ್ಕಳ್ತಾನೆ ಇರಲಿಲ್ಲ ನೀವು ಅನ್ಕಳ್ತಾನೆ ಇರಲಿಲ್ಲ ಅಷ್ಟೇ ಎಲ್ಲ ಒಟ್ಟೋಗ್ತಿದ್ದೆ ಎಷ್ಟೋ ಸಲ ಏನು ರೇಂಜ್ ವೈಡ್ ಇಟ್ಟಿದರೆ ಗೊತ್ತಾಗ್ತಿರಲಿಲ್ಲ ಅದನ್ನ ಮೀರಿ ಆ್ಯಕ್ಟ್ ಮಾಡಿಬಿಡ್ತಿದ್ದೆ ಆ ಚೆನ್ನಾಗಿ ಬಂದುಬಿಡ್ತಿತ್ತು ಅಯ್ಯೋಯ್ಯೋ ಇನ್ನೊಂದು ಟೇಕ್ ಮಾಡೋಣ ಅಂದ್ಬಿಟ್ಟು ಆ ಆ್ಯಕ್ಟಿಂಗ್ ರೇಂಜ್ ಚೇಂಜ್ ಮಾಡ್ಕೋತಿದ್ರು ಮತ್ತೊಂದು ರೀಟೇಕ್ ಕೇಳ್ಬಿಡ್ತಾರೆ ನಂಗೆ ಗೊತ್ತಿರ್ತಿಲ್ಲ ಹಾಗೆಲ್ಲ ಆಗ್ತಾ ಇತ್ತು ನನಗೆ ವೀಕ್ಷಕರೇ ಉಮಾ ಹತ್ರ ಇನ್ನಷ್ಟು ಮಾತನಾಡೋದಿದೆ ಕೇಳೋಣ ಈಗ ಒಂದು ಚಿಕ್ಕ ಬ್ರೇಕ್ ಮತ್ತೆ ಬರ್ತೀನಿ ಈ ಜೀವನ ಬೆಳೆದು ಬಂದಾರಿ ಅದೇ ಒಂದು ಸವಾಲು ನಿಮಗೆ ಇಲ್ಲಿವರೆಗೂ ಕೂಡ ನೀವು ಹೆಣ್ಮಕ್ಳಿಗೆ ಹೇಳುವಂಥ ಒಂದು ಸಲಹೆ ಆದರೆ ಏನು ಹೇಳಿ ಧೈರ್ಯಗೆಡಬಾರ್ದು ಯಾವುದೇ ಕಾರಣಕ್ಕೂ ಧೈರ್ಯಗೆಡಬಾರ್ದು ಆತ್ಮವಿಶ್ವಾಸ ಕಳ್ಕೊಬಾರ್ದು ಆಮೇಲೆ ಸಿಕ್ಕಾಪಟ್ಟೆ ನಾನು ಹೀಗೆ ಇರಬೇಕು ನಾನು ಹೀಗೆ ಮಾಡಬೇಕು ಹೀಗೇ ಇರಬೇಕು ನಮ್ಮ ಅಳತೆ ಮೀರಿ ನಾವು ಏನೇನೋ ಮಾಡೋಕ್ಕೆ ಹೋಗ್ತೀವಿ ಅಂತ ನಾವು ನಿರೀಕ್ಷೆಗಳನ್ನು ಎಕ್ಸ್ಪೆಕ್ಟ್ ಕನಸುಗಳನ್ನು ಇಟ್ಕೊಳ್ಳೋದಕ್ಕಿಂತಲೂ ನಮ್ಮ ಚೌಕಟ್ಟಲ್ಲಿ ನಾವು ಏನು ಮಾಡ್ಬೋದು ಅಷ್ಟಕ್ಕೆ ಕನಸಲ್ಲಿ ಇಟ್ಕೊಳ್ಳಿ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದೆಲ್ಲ ನಮ್ಮನ್ನು ನಂಬಿದಂಥ ಶಕ್ತಿಗೆ ಬಿಟ್ಬಿಡಿ ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇದ್ದಿರುತ್ತೆ ನಾವು ಅಂದ್ಕೊಂಡಕ್ಕಿಂತಲೂ ಮೀರಿ ನಾನು ಅಂದ್ಕೊಂಡಿದ್ದು ಒಂದೇ ಒಂದು ಕಾಲಕ್ಕೆ ನನ್ನ ಮಕ್ಕಳನ್ನ ಓದಿಸ್ಬೇಕು ನನ್ನ ಗಂಡ ಏನು ನನ್ನ ನನ್ನ ಗಂಡ ಅನ್ಸ್ಕೊಂಡವನು ಒಂದು ಗಂಡಸು ಅನ್ಸ್ಕೊಂಡವನು ನನ್ನ ಮಕ್ಳಿಗೆ ಬದುಕು ಕೊಡಬೇಕು ಓದಿಸ್ಬೇಕು ಬೆಳೆಸ್ಬೇಕು ಅವ್ನು ಚೆನ್ನಾಗಿ ಇಟ್ಕೋಬೇಕು ನೀವು ನಂಬಿ ನಮ್ಮಲ್ಲಿ ಒಂದು ಒಳ್ಳೆ ಫ್ರಿಡ್ಜ್ ಇದ್ದರೆ ಅದು ಎಷ್ಟು ಚೆನ್ನಾಗಿರ್ತಿತ್ತಲ್ಲ ನಮ್ಮಲ್ಲಿ ಒಂದು ಟಿ ವಿ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಒಂದು ಸೋಫಾ ಇದ್ದರೆ ಚೆನ್ನಾಗಿ ಇಷ್ಟು ಕಾಣ್ತಾ ಇದ್ದವಳು ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಶೂ ಕೊಡಿಸ್ಬೇಕು ಅದ್ ಮಾಡಿ ಇಷ್ಟು ಕನಸ್ಕೊತಿದ್ದೆ ನೋವು ನನ್ನ ಮಕ್ಳನ್ನ ಚೆನ್ನಾಗಿ ಓದಿಸ್ಬೇಕು ಇಷ್ಟು ಕನಸುಗಳನ್ನ ಮೀರಿ ಏನೇನೋ ಕೊಟ್ಟಿದ್ದಾನು ಭಗವಂತ ಆದ್ದರಿಂದ ನಮಗೆ ಬರುವಂಥದ್ದು ನಮ್ಮ ಜೀವನದಲ್ಲಿ ಆಗುವಂಥದ್ದು ಎಲ್ಲವೂ ಆಗೇ ಆಗತ್ತೆ ಸಿಕ್ಕೇ ಸಿಗತ್ತೆ ಪ್ರಯತ್ನಗಳು ನಡೀತಾ ಹೋಗುತ್ತೆ ಅದನ್ನೆಲ್ಲವೂ ಕೂಡ ನಮ್ಮ ನಮ್ಮ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಅಥವಾ ನಮ್ಮನ್ನು ಈ ಜಗತ್ತಿಗೆ ತಂದಂಥ ಸೃಷ್ಟಿಯ ಶಕ್ತಿ ಇದೆಯಲ್ಲ ಅದು ಖಂಡಿತ ನೆರೆಸ್ಕೊಂಡು ಹೋಗುತ್ತೆ ಯಾರೂ ಆತಂಕ ಪಡಬೇಕಾಗಿಲ್ಲ ಅನ್ನೋವಂಥದ್ದು ನಾನು ಆ ಹೆಣ್ಮಕ್ಳಿಗೆ ಹೇಳೋಕ್ಕೆ ಇಷ್ಟ ಉಮಾಶ್ರೀ ಅಂತಲೇ ಕಷ್ಟಪಟ್ಟು ಬಂದಿರತಕ್ಕಂಥವ್ರು ಇದೇ ರೀತಿ ಅನುಭವಗಳನ್ನು ನಿಮ್ಮ ಅನುಭವಗಳನ್ನು ಕೇಳಿದವರು ನಮಗೊಂದು ಅವಕಾಶ ಸಿಗ್ತಾ ಇಲ್ಲ ಅಂತ ನೊಂದ್ಕೊಳ್ಳೋರಿಗೆ ಏನು ಹೇಳ್ತೀರಿ ನೊಂದ್ಕೋಬಾರದು ಅಂದರೆ ಇಲ್ಲಿ ಏನಾಗುತ್ತೆ ಇವೇನು ಹೇಳಿದ್ರಿ ಅವರೇ ನಟನೆ ಮಾಡ್ತಾರೆ ಉಮಾಶ್ರೀ ಏ ಬೇಡ ಏ ಅವ್ರು ಹಾಡು ಹೇಳ್ತಾರೆ ಬೇಡ ಅವ್ರು ನಟನೆ ಮಾಡ್ತಾರಾ ಬೇಡ ಹೀಗೆಲ್ಲ ಹೇಳಿದ ಅನುಭವಗಳು ನಿಮಗಿದೆ ಅದೇ ರೀತಿ ಅವಕಾಶಗಳು ನಮಗೆ ಸಿಗ್ಬೋದಾ ನಾನು ಮಾಡ್ತೇನೆ ನಾನು ಮಾಡಬಲ್ಲೆ ಅಂತ ಹೇಳ್ತಕ್ಕಂಥ ಉಮಾಶ್ರೀ ಅಂತವರು ಇನ್ನೂ ನೂರಾರು ಜನ ಸಾವಿರಾರು ಜನ ಇರ್ಬೋದು ಸರ್ ನನಗೆ ಆಕೆ ಸಿನಿಮಾಗೆ ಸೂಟ್ ಆಗೋದಿಲ್ಲ ಆಕೆ ನಾ ರಂಗಭೂಮಿಗೆ ಅಷ್ಟೇ ಸೀಮಿತ ಸೂಟ್ ಆಗೋದು ಅಂತ ಒಬ್ಬರು ನಿರ್ದೇಶಕರು ಹೇಳ್ದು ಪುಟ್ಟಣ್ಣ ಅವರು ನಮ್ಮ ಅವ್ರ ಹತ್ರ ವಿಜಯಮ್ಮರು ರೆಕಮೆಂಡ್ ಮಾಡಿ ಪುಟ್ಟಣ್ಣ ಕಲಿಗೆ ಇಲ್ಲ ಹುಡುಗಿ ತುಂಬ ಒಳ್ಳೆ ಆರ್ಟಿಸ್ಟು ರಂಗಭೂಮಿಲಿ ಅವರು ಆಗೆಲ್ಲ ಬರ್ತಿದ್ರು ಸುಬ್ರಾಯ್ ಇರುಗರೆಲ್ಲ ತುಂಬ ಒಳ್ಳೆಯ ಕಲಾವಿದ ಅವ್ಳಕ್ಕೆ ಅವಶ್ಯಕ ಅವಕಾಶ ಕೊಡಿ ಅಂದಾಗ ಅವ್ರ ಹತ್ರ ಸರ್ ಪುಟ್ಟಣ್ಣಜಿಯವರು ಹೇಳಿದ್ರು ಅನ್ನೋದನ್ನು ಅಮ್ಮ ಅವರು ಸಲ ಎಲ್ಲೋ ಬರೆಯೋವಾಗ ಅದನ್ನು ಕೋಟ್ ಮಾಡಿ ಬರೆದಿದ್ರು ಅದು ಒಂದು ಬಿಟ್ಟೆ ನನಗೆ ಅಂತಹ ಅನುಭವಗಳು ನನಗಾಗಲಿಲ್ಲ ಸರ್ ಪ್ರತಿಯೊಬ್ಬರು ಕೂಡ ಏ ಇಲ್ಲಪ್ಪ ಮೊದಲು ಹಾಕ್ಕೊಳ್ಳೋ ಚೆನ್ನಾಗಿ ಪಾರ್ಟ್ ಮಾಡ್ತಾರೆ ಮಾಡ್ತಾರೆ ಹಾಕ್ಕೊಳ್ರಿ ಅಂತಲೇ ಅಂತಿದ್ರು ಹೊರತು ಆ ಥರದ್ದು ನನಗೆಲ್ಲೂ ಅನುಭವಗಳಾಗಿಲ್ಲ ಒಂದು ಬಟ್ ನಾನು ನನ್ನ ಚಿತ್ರರಂಗದಲ್ಲಿರ್ತಕ್ಕಂಥ ಯಾರೇ ಇರಲಿ ಬಂದಂಥ ಹೊಸ ಪ್ರತಿಭೆಗಳು ಅವ್ರು ಹೇಗೆ ಮಾಡಿರಲಿ ಅವ್ರಿಗೆ ಅವಮಾನ ಮಾಡಬೇಡ್ರಿ ಅವರ ಆತ್ಮಸ್ಥೈರ್ಯನ ಕುಗ್ಗಿಸ್ಬೇಡ್ರಿ ಅವ್ರಿಗಿನ್ನೂ ಅಪ್ರಿಷಿಯೇಟ್ ಮಾಡ್ರಿ ಬೆನ್ನು ತಟ್ಟ್ರಿ ಒಂದು ವೇಳೆ ಅವ್ರು ಸೆಲೆಕ್ಟ್ ಆಗಲಿಲ್ಲ ಅಂದರೂ ಕೂಡ ಬೇರೆ ಏನೋ ಒಂದು ಕಾರಣ ಹೇಳಿ ಅವರನ್ನು ಖುಷಿಪಡಿಸಿ ಅವರು ಕಳಿಸಿ ಅವರ ಕಣ್ಣಲ್ಲಿ ನೀರು ಹಾಕಿಸಿ ಕಳಿಸ್ಬೇಡ್ರಿ ಇವತ್ತು ಕಣ್ಣಲ್ಲಿ ನೀರು ಹಾಕಿದವರು ನಾಳೆ ಇನ್ನೇನೋ ಕಣ್ಣಲ್ಲಿ ಹೊಳಪು ಬಂದು ಇನ್ನೇನೋ ಆಗಬಹುದು ಆದ್ದರಿಂದ ಪ್ರತಿಯೊಂದು ಮನಸ್ಸುಗಳನ್ನು ನೋಯಿಸಿದ ಕಲಾವಿದರು ಮನಸ್ಸು ಅಂತಂದರೆ ಒಂದು ಹೂವಿನ ಥರ ಇರುತ್ತೆ ಆ ಮನಸ್ಸನ್ನು ಯಾರೂ ನೋಯಿಸ್ಬೇಡ್ರಿ ಅಂತಷ್ಟೇ ಹೇಳಬಲ್ಲೆ ನೋವು ನೋವು ಪಟ್ಕೋಬೇಡ್ರಿ ನೋವು ಪಟ್ಕೋಬೇಡ್ರಿ ನಿಮ್ಮ ಬದುಕಿನಲ್ಲಿ ನೀವು ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ರೆ ಖಂಡಿತ ನಿಮ್ಮ ತಟ್ಟೆಗೆ ಅದು ಬಂದೇ ಬರುತ್ತೆ ನಿಮ್ಮ ಬುತ್ತಿಯಾಗಿದ್ದೇ ಇರುತ್ತೆ ನೋಂದ್ಕೋಬೇಡಿ ಅಂತ ಹೇಳ್ತೀನಿ ನೀವು ಎಷ್ಟು ಹೇಳ್ತಾ ಇದ್ರು ಕೇಳಬೇಕು ಅಂತಲೇ ಇರುತ್ತೆ ಅನುಭವಗಳು ಪಟ್ಟ ಕಷ್ಟಗಳು ಅದು ಕೂಡ ಮನುಷ್ಯನಿಗೆ ಸಾಗುವ ಹಾದಿಯಲ್ಲಿ ಒಂದು ಆಸ್ತಿ ಅದು ನನಗೆ ಗೊತ್ತಾಗತ್ತೆ ನಿಮ್ಮ ಮಾತುಗಳಲ್ಲಿ ಇಷ್ಟೆಲ್ಲ ಮಧ್ಯೆ ಯಾಕೆ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ್ರಿ ಸರ್ ಇದು ಎರಡು ನಾನು ನನ್ನ ಬಾಲ್ಯದಿಂದಲೂ ಕೂಡ ನಾನು ಗಮನಿಸ್ಕೊಂಡು ಬಂದಿರೋದಾದರೆ ಒಂದು ನಮ್ಮ ಮನೆಯಲ್ಲಿ ನೇಕಾರಿಕಾ ವಾತಾವರಣ ತಂದೆ ಮಾಡ್ತಿದ್ರು ತುಂಬ ಚಿಕ್ಕ ಹುಡುಗಿ ಆಮೇಲೆ ಅವರು ಬಿಡಿ ಅಂಗಡಿ ಇಟ್ಕೊಂಡಿದ್ರು ಅದೆಲ್ಲ ಆಮೇಲೆ ನಾವು ಬೆಳೆದಿದ್ದು ಕೂಡ ನಮ್ಮ ನೆ ನೆಂಟರು ಬಂದು ಒಳಗದೆಲ್ಲ ಮಗ್ಗಗಳು ಅವು ಇವು ಅದೆಲ್ಲ ಇರ್ತಿತ್ತು ಎರಡನೇದು ನನ್ನಲ್ಲೇ ಇದ್ದಂಥ ಒಂದು ಸಣ್ಣ ಪ್ರತಿಭೆ ಸೊ ಅವ ಅದರ ಜೊತೆ ಜೊತೇಲಿ ಅಪ್ಪ ಕಾಂಗ್ರೆಸ್ನವರು ಅಪ್ಪನ ಮನೆಯಲ್ಲಿ ಅಪ್ಪನ ಮನೇಲಿ ಆ ಎಲ್ಲರೂ ಬರೋರು ಅಪ್ಪನು ಕಾಂಗ್ರೆಸ್ ಓಟ್ಗಳಿಗೆ ಹೋಗೋರು ಕೇಳೋರು ಮಾಡೋರು ಈ ಥರದ್ದು ಕಾಂಗ್ರೆಸ್ ಬಾವುಟ ಕಟ್ಟೋದು ಥರದ್ದೆಲ್ಲ ನಾನು ಆ ಚಿಕ್ಕ ವಯಸ್ಸಲ್ಲೂ ಕೂಡ ನನಗೆ ಎಲ್ಲೋ ಒಂದು ಕಡೆ ಮುಂದಿನ ದಿನದಲ್ಲಿ ನಾನು ಏನಾದರೂ ಮಾಡಬೇಕು ಅದೆಲ್ಲ ಇರ್ತಿತ್ತು ಇದು ಚೆನ್ನ ಸರಿಯಾಗಿ ಚಿಗುರು ಹೊಡೆದಿದ್ದು ಯಾವಾಗ ಅಂತ ಹೇಳಿದ್ರೆ ಸಮಯ ನಾನು ಸಿನಿಮಾ ನಟಿ ಆದಮೇಲೆ ಸಿನಿಮಾ ನಟಿ ಆದಮೇಲೆ ಹೇಳಿದ್ರೆ ನೈನ್ಟೀನ್ ಇಲ್ಲ ಅನುಭವ ಪಿಕ್ಚರ್ ಹೊತ್ತಿಗೆ ನಾನು ಪ್ರಚಾರಕ್ಕೆ ಹೋಗ್ತಿದ್ದೆ ಅವರು ಆವಾಗ ಅನುಭವ ಪಿಕ್ಚರು ಹಾಂ ಅವರು ಎಲೆಕ್ಷನ್ ನಿಂತಿದ್ರು ಅವಾಗ ಅನುಭವ ಪಿಕ್ಚರ್ ಮಾಡಿದ್ದೆ ಆಗ ನನ್ನ ಏರಿಯಾದಲ್ಲಿ ನನ್ನನ್ನು ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಿದ್ರು ಸಿನಿಮಾ ನಟಿಯಾಗಿ ಕ್ಯಾಪ್ಚರ್ ಮಾಡಕ್ಕೆ ಓಟ್ ಕ್ಯಾಪ್ಚರ್ ಮಾಡೋಕ್ಕ ಆಯ್ತು ಎಲ್ಲರೂ ಕರೆದಂಗೆ ನಾನು ಸೊ ಅವಾಗ ನಾನು ಕೇಳ್ಕೊಂಡೆ ಅವಾಗಲೂ ಕೇಳ್ಕೊಂಡಿದ್ದೆ ನಾನು ಕಾಂಗ್ರೆಸ್ಗೆ ಸದಸ್ಯ ಆಗ್ತೀನಿ ನಾನು ತೊಗೊಳ್ರಿ ಅಂತ ಅವಾಗ ಯಾರೂ ಅದನ್ನು ಅಷ್ಟು ಭಾಳ ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ರಾಮಲಿಂಗಾರೆಡ್ಡಿ ಅವರು ವಜ್ರ ವಜ್ರಮ ಇದ್ದರು ಅವ್ರನ್ನೂ ಕೇಳ್ಕೊಂಡಿದ್ದೆ ನಮ್ಮ ಬ್ಲಾಕ್ ಇದ್ದರು ಅವ್ರನ್ನೂ ಕೇಳ್ಕೊಂಡಿದ್ದೆ ದಿವಾಕರ್ ಅಂತ ಯಾರೂ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಆಮೇಲೆ ನಾನು ಸಿನಿಮಾದಲ್ಲಿ ಆಗ್ತಾ ಹೋಗಿದ್ದೆ ಮೇಲೆ ಹಾಗೆ ಇದ್ಕೊಂಡು ಇದ್ಕೊಂಡು ಏನಾಯಿತು ನೈನ್ಟೀನ್ ನೈಂಟಿ ತ್ರೀ ನೈಂಟಿ ನೈನ್ಟೀನ್ ನೈಂಟಿ ಟು ನೈಂಟಿ ತ್ರೀ ಸಂದರ್ಭದಲ್ಲಿ ಅಂಗೈಲಿ ಅಪ್ಸ್ರಿ ಶೂಟಿಂಗ್ ಆಗ್ಬೇಕಾರೆ ನಾನು ಕುಮಾರ್ ಬಂಗಾರಪ್ಪ ಕೇಳಿಕೊಂಡೆ ನಾನು ಈ ಥರ ಇದೇ ಬಾಸ್ ನನಗೆ ರಾಜಕೀಯದಲ್ಲೂ ನಾನು ಎಂಟ್ರ್ ಆಗಬೇಕು ಅಂತಿದ್ದೀನಿ ನಿಂತು ಆಯಿತು ಒಂದು ಸ್ವಲ್ಪ ದಿವಸ ಇರಿ ಅಂತ ಅದಾದಮೇಲೆ ಏನಾಯಿತು ಅವರು ಕಾಂಗ್ರೆಸ್ ಬಿಟ್ಟು ಕೆ ಕೆ ಸಿ ಪಿ ಎಲ್ಲ ಮಾಡಿದ್ರು ಅವಾಗ ನಾನು ಅವ್ರ ಪಾರ್ಟಿಗೆ ಸೇರಿಸ್ಕೊಂಡ್ರು ಅದಾದ ಅದಾದಮೇಲೆ ನೈಂಟಿ ತ್ರೀ ನೈಂಟಿ ಫೋರ್ ಅನಿಸುತ್ತೆ ನಮ್ಮ ಸಮಾಜದ್ದು ಒಂದು ಸಮ್ಮೇಳನ ಆಯಿತು ಆ ಕಾಲಕ್ಕೆ ನಮ್ಮ ಗುರುಗಳು ದಯಾನಂದಪುರಿ ಮಹಾಸ್ವಾಮಿಗೆ ನಮ್ಮ ಪೀಠಾಧ್ಯಕ್ಷರಾಗಿ ನಮ್ಮ ಮಠಕ್ಕೆ ಬಂದಿದ್ದರು ಅವ್ರನ್ನ ನೋಡೋಕ್ಕೆ ನಾನು ಹೊಸ್ಪೇಟೆಗೆ ಸಲ ಹೋಗಿದ್ದೆ ನಮ್ಮ ಗುರುಗಳಿದ್ದಾರೆ ಅಂತೆಲ್ಲರೂ ನಾವು ಭೇಟಿ ಆಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಆವಾಗಲೂ ನಾನು ಟಾಪಲ್ಲಿ ಇದ್ದೆ ನಾನು ಸಿನಿಮಾ ನಾನು ಇನ್ನು ಪುಟ್ನಂಜ ಶೂಟಿಂಗ್ ಎಲ್ಲ ಶುರು ಆಗಿತ್ತಿಲ್ಲ ಅವಾಗ ಅವ್ರನ್ನೆಲ್ಲ ಭೇಟಿದಾಗ ಅವ್ರು ನನಗೆ ಒಂಥರ ಅವತ್ತೇ ಒಂದು ಪ್ರೇರಣೆ ಕೊಟ್ಟರು ನೀವೆಲ್ಲ ಇದ್ದೀರಿ ನಮ್ಮ ಸಮಾಜದಲ್ಲಿ ನೀವು ಭಾಗಿಯಾಗ್ರಿ ಸಮಾಜದ ಕೆಲಸಗಳಲ್ಲಿ ಮತ್ತು ನಿಮ್ಮಂತ್ರ ಎಲ್ಲ ರಾಜಕೀಯಕ್ಕೂ ಹೋಗಬೇಕು ಸಾಮಾಜಿಕ ಸೇವೆನೂ ಮಾಡಬೇಕು ನೀವು ಹಾಕ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೆಯದಾಗತ್ತೆ ನೀವು ಪ್ರಯತ್ನ ಮಾಡಿರಿ ಅದು ಇದು ಆಯಿತು ಇರ್ತೀನಿ ಅಂತಂದ್ಬಿಟ್ಟು ನಮ್ಮ ಸಮಾಜದೊಳಗೆ ದೇವಾಂಗ ಸಮಾಜದ ಕೆಲಸಗಳು ಕಾರ್ಯಗಳಲ್ಲೆಲ್ಲ ಯಾವಾಗಾದ್ರೂ ಹೋಗೋದು ಬರೋದು ಎಲ್ಲ ಮಾಡ್ಕೋತಾ ಇದ್ದೆ ಆವಾಗ ಈ ಕಡೆ ಕೆ ಜಿ ಕೆ ಸಿ ಪಿಲೂ ಕೆಲಸ ಮಾಡ್ತಾಯಿದ್ದೆ ಅದು ಆಗ್ತಿತ್ತು ಆಮೇಲೆ ನಂದು ಸಮ್ಮೇಳನ ಒಂದು ಮಾಡಿದರು ಅಖಿಲ ಭಾರತ ದೇವಾಂಗ ಸಮ್ಮೇಳನ ಮಾಡಿದ್ರು ಆವಾಗ ನನ್ನ ರಾಜ್ಯ ಮಹಿಳಾ ಅಧ್ಯಕ್ಷನ ಮಾಡಿದರು ನಾನು ಅವಾಗ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡೋದು ರಾತ್ರಿ ಹೊತ್ತು ನಾಟಕನೂ ಮಾಡೋದು ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆಯದ್ದು ಸಂಘಟನೆಗಳಿಗೆ ಇಳಿಯೋದು ಮಹಿಳಾ ಸಂಘ ಮಾಡೋದು ಅಲ್ಲೆಲ್ಲ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದು ಹೀಗೆ ಪರ್ಯಟನೆ ಮಾಡಿಕೊಂಡೇ ಇರ್ತಿದ್ದೆ ನಾನು ಆ ಕಾಲಕ್ಕೆ ಇವರೆಲ್ಲ ಭಾಷಣ ಮಾಡೋರು ಏನು ನಮ್ಮಲ್ಲಿ ಒಬ್ರು ಎಮ್ ಎಲ್ ಎ ಇಲ್ಲ ಎಮ್ ಪಿ ಇಲ್ಲ ಇದಿಲ್ಲ ಅದಿಲ್ಲ ನಮ್ಮ ನೇಕಾರು ಸಮುದಾಯ ಇದೆ ಅಂತೆಲ್ಲ ಭಾಷಣ ಮಾಡ್ತಿದ್ರು ಅದೆಲ್ಲ ನನಗೆ ಒಂಥರ ಯಾಕೆ ಆಗಲ್ಲ ಯಾಕೆ ಮಾಡಬಾರ್ದು ಪ್ರಯತ್ನ ಯಾಕೆ ಮಾಡಬಾರ್ದು ಇವರೆಲ್ಲ ಬರೀ ಭಾಷಣ ಮಾಡ್ತಾರೆ ಪ್ರಯತ್ನ ಮಾಡಬೇಕಲ್ಲ ಪ್ರಯತ್ನ ಮಾಡೋರಲ್ಲ ಆಗೋದು ಅನ್ನೋದೆಲ್ಲ ತಲೆನೇ ಕುರಿತಾಯಿತ್ತು ಅದಾದಮೇಲೆ ನೈಂಟಿ ಫೋ ನೈಂಟಿ ಫೈವ್ ನೈಂಟಿ ಫೋರಲ್ಲಿ ಪುಟ್ನಾಂಜ ಬಂತು ಆ ಪುಟ್ನಾಂಜ ಟೈಮಲ್ಲೇ ನಾನು ಜಗದೀಶ್ ಶೆಟ್ರು ಬೊಮ್ಮಾಯಿಯವರು ಇವರೆಲ್ಲ ನಿಂತ ಕ್ಷೇತ್ರ ಅವಾಗ ಕೆ ಕೆ ಸಿ ಪಿಯಿಂದ ಬಂಗಾರಪುರ ನನಗೆ ಅಲ್ಲಿ ಟಿಕೆಟ್ ಕೊಟ್ಟು ಅಲ್ಲಿ ನಿಂತೆ ಅವಾಗ ನಮ್ಮಲ್ಲಿ ಒಬ್ಬರು ಇವರು ತೀರ್ಕೊಂಡಿರುವಾಗ ಕೆ ಸಿ ಪಿಯಲ್ಲಿ ಹಿರಿಯವರು ಅವರು ಹೆಸರು ಮಾಡ್ತೀನಿ ಆ ಜಾಗಕ್ಕೆ ಅವ್ರು ಅವ್ರ ಬದಲು ನಾನು ಹಾಕಿದ್ರು ವೀಕ್ಷಕರೇ ಉಮಾಶ್ರೀ ಅವ್ರ ಹತ್ರ ಇನ್ನಷ್ಟು ಮಾತನಾಡೋದಿದೆ ಕೇಳೋಣ ಈಗ ಒಂದು ಚಿಕ್ಕ ಬ್ರೇಕ್ ಮತ್ತೆ ಬರ್ತೀನಿ ಸ್ವಚ್ಛತೆಗೆ ಮಹಿಳೆಯರು ಅಂತಂದ್ರೆ ಬರೀ ಮಹಿಳಾ ಇಲಾಖೆ ಕೊಡ್ತಾರೆ ಕರ್ನಾಟಕ ಆ ತರ ಇಲ್ಲ ನಾನೇ ಕೇಳಿ ತಗೊಂಡು ನನಗೆ ಕೊಡಿ ಪರವಾಗಿಲ್ಲ ಅಂತ ಲಾಭದಾಯಕ ಹುದ್ದೆ ನೋಡ್ತಾರೆ ಸಚಿವ ಇಲ್ಲ ನಾನು ನನಗೆ ಏನಾದ್ರು ಮಾಡಬೇಕು ಅನಿಸಿತ್ತು ನಾನು ಮಾಡಿದೆ ಅಲ್ಲಿ ನಾನು ಸಾಕಷ್ಟು ಕೆಲಸಗಳನ್ನು ನಾನು ಅಲ್ಲಿ ಮಾಡಿದ್ದೇನೆ ಬೇಕಾದ್ರೆ ಇದೆ ನಿಮ್ಗೆ ಕೊಡ್ತೀನಿ ನಾನು ನೋಡಿ ಅದರಲ್ಲಿ ಇದ್ದಂಥ ಇದರಲ್ಲಿ ಮಾತೃಪೂರ್ಣ ಅಂತಕ್ಕಂಥ ಯೋಜನೆ ಏನು ಅಂತಂದೆ ಯಾಕೆಂದರೆ ಅಪೌಷ್ಟಿಕತೆ ಮಕ್ಕಳಲ್ಲಿ ಜಾಸ್ತಿ ಆಗ್ತಿದೆ ಅಂತಂದಾಗ ಸಿದ್ದರಾಮಯ್ಯವರು ನಮಗೆ ಮಾರ್ಗದರ್ಶನದ ಮೇಲೆ ನಾವು ಹೈದರಾಬಾದಲ್ಲಿ ಈ ಥರದ ಕಾರ್ಯಕ್ರಮ ಇರೋದನ್ನು ನಾವು ಕೂಡ ಇಲ್ಲಿ ತೊಗೊಂಬಂದು ಮಾತೃಪೂರ್ಣ ಮಾಡಿ ನಾವೆಲ್ಲ ಆವಾಗ ಆಹಾರಗಳನ್ನು ಮನೆಗಳಿಗೆ ಕಳಿಸುವಂಥದ್ದು ಬಟ್ ಮನೆಗಳಲ್ಲೇ ಕೊಡುವಂಥದ್ದಾದಾಗ ಅದನ್ನು ಹಂಚಿ ಊಟ ಮಾಡಿಬಿಡ್ತಾರೆ ನಿಜವಾಲು ಗರ್ಭಿಣಿಗೆ ಸರಿಯಾದ ರೀತಿ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಆಕೆ ಅಂಗನವಾಡಿಗೆ ಬಂದು ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ ಪೌಷ್ಟಿಕ ಆಹಾರ ಏನೇನು ಬೇಕು ಎಲ್ಲವನ್ನೂ ಕೂಡ ಅದರಲ್ಲಿ ಅಳವಡಿಸಿದ್ವಿ ಅದು ತುಂಬ ಚೆನ್ನಾಗಿ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಈಗ ಅದು ಇಲ್ಲ ಯಾಕಂದರೆ ಗರ್ಭ ಗರ್ಭದಲ್ಲೇ ಮಗುವನ್ನು ನಾವು ಟ್ಯಾಕಲ್ ಮಾಡಬೇಕು ಶಕ್ತಿಯುತವಾಗಿ ಆ ಭ್ರೂಣ ಗರ್ಭ ಗರ್ಭದಲ್ಲೇ ಬೆಳೆದ್ರೆ ಅಪೌಷ್ಟಿಕತೆಯಿಂದ ಬಳಲ್ಲ ಮಕ್ಕಳು ಹಾಲು ಮ ಎನ ಮಗುಗೆ ಚೆನ್ನಾಗಿ ಸಿಗುತ್ತೆ ಈ ಥರದ್ದ ಕಾನ್ಸೆಪ್ಟಲ್ಲಿ ಮಾಡಿದ್ವಿ ಆ ಅಪೌಷ್ಟಿಕತೆಯಿಂದ ಪೌಷ್ಟಿಕತೆ ಕಡೆಗೆ ರೇಂಜ್ ಚೆನ್ನಾಗೇ ಹೋಯಿತು ಅದು ಆಮೇಲೆ ದೇವದಾಸಿಯರಿಗೆ ಮನೆಗಳ ಕಟ್ಕೊಳ್ಲಿಕ್ಕೆ ಇದ್ದಂಥ ಅನುದಾನವನ್ನು ಹೆಚ್ಚು ಮಾಡಿದ್ದು ಅರೆ ಪೇಮೆಂಟ್ಗಳನ್ನು ಹೆಚ್ಚು ಮಾಡಿದ್ದು ಮತ್ತು ಈ ವಿಕಲಚೇತನ್ಗಳಿಗೆ ವೆಹಿಕಲ್ಸ್ಗಳನ್ನ ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ಮತ್ತು ಅವರಿಗೆ ಶಿಷ್ಯವೇತನ ಜಾಸ್ತಿ ಮಾಡ್ತಕ್ಕಂಥದ್ದು ಮತ್ತು ವೃದ್ಧಾಶ್ರಮಗಳಿಗೆ ಎರಡು ಲಕ್ಷ ಇತ್ತು ಅವರಿಗೆ ಎರಡು ಲಕ್ಷ ಯಾವ ಮೂಲೆಗೆ ಅವರಿಗೆ ಅನುದಾನ ಎಂಟು ಎಂಟು ಲಕ್ಷದವರೆಗೂ ಜಾಸ್ತಿ ಮಾಡ್ತಕ್ಕಂಥದ್ದು ಹೇಳ್ತಾ ಹೋದರೆ ಮತ್ತು ಇ ಆಫೀಸ್ ಕನ್ನಡ ಆ್ಯಂಡ್ ಕಲ್ಚರ್ನ ಮೊದಲನೇದಾಗಿ ಎಲ್ಲ ಇಲಾಖೆಗಳಲ್ಲೂ ಫಸ್ಟ್ ಇಲಾಖೆ ಈ ಆಫೀಸ್ ಮಾಡಿದಂಥ ಈ ಲೈಬ್ರರಿ ಮಾಡಿದಂಥದ್ದು ಇರ್ಬೋದು ಹೀಗೆ ತುಂಬಾ ಕೆಲಸಗಳು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಅಂಗನವಾಡಿ ಪೆನ್ ಸಂಭಾವನೆಗಳು ಜಾಸ್ತಿ ಮಾಡಿರೋದು ಅವರ ವೈದ್ಯಕೀಯ ವೆಚ್ಚ ಜಾಸ್ತಿ ಮಾಡಿರ್ತಕ್ಕಂಥದ್ದು ಅಂಗನವಾಡಿಗಳನ್ನ ನಾವು ರಿನುವೇಟ್ ಮಾಡ ಈ ತುಂಬ ಕೆಲಸಗಳು ಹತ್ರ ಬರುತ್ತೆ ಮುಂದಿನ ಕ್ಷೇತ್ರ ಮುಂದಿನ ಸವಾಲು ಏನು ಒಂದು ಸರ್ ಈಗಂತೂ ಕ್ಷೇತ್ರದಲ್ಲಿ ನಾವು ಸಂಘಟನೆ ಮಾಡ್ತಾಯಿದ್ದೀವಿ ಇದ್ದೀವಿ ಸಂಘಟನೆ ತುಂಬ ಚೆನ್ನಾಗಿ ನಡೀತಾ ಇದೆ ಜನರು ಕೂಡ ಬೇಸತ್ತಿದ್ದಾರೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿನ ಕಡೆ ನಾವು ಮುಖ ಮಾಡಬೇಕು ಅಂತಕ್ಕಂಥದ್ದು ವಾತಾವರಣ ಎಲ್ಲ ಕಡೆಗೂ ಇದೆ ಬಿ ಜೆ ಪಿ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಾಯಿಲ್ಲ ಕೊಟ್ಟಂಥ ಮಾತನ್ನ ಪಾಲನೆ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ವಿಫಲ ಆಗಿದೆ ಇದೆಲ್ಲವೂ ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮುಂದೆ ನಮ್ಮ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಖಂಡಿತವಾಗಲೂ ಗೆಲುವನ್ನು ಸಾಧಿಸೋದಕ್ಕೆ ಅದು ನಾವೇನೇನು ಬೇಕೋ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳನ್ನು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಮೇಡಮ್ ತಾವು ನಮ್ಮ ರಾಜ್ನ್ಯೂಸ್ಗೆ ಬಂದು ಈ ಫೀಲ್ಡ್ಗೆ ಆ್ಯಪ್ ಬಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನಸ್ಸಲ್ಲಿರ್ತವಾಗ ಯಾವುದೂ ಬಿಟ್ಟಿಲ್ಲ ಹೆಂಗೆ ಸಿನಿಮಾದಲ್ಲಿ ಡೈಲಾಗ್ ಹೇಳ್ತೀರಿ ಅದೇ ರೀತಿ ಒಂದರಿಂದ ಹೇಳೋ ನೂರವರೆಗೂ ಕರೆಕ್ಟಾಗಿ ಎಲ್ಲ ಎಳೆ ಎಳೆಯಲೇ ಬಿಡಿಸಿ ಬಿಡಿಸಿ ಹೇಳಿದಿರಿ ಭಾಳ ಸಂತೋಷ ಆಯಿತು ಅಂದರೆ ಸಂತೋಷ ಆಯಿತು ಅಂದರೆ ಅರ್ಥಾತ್ ನಿಮ್ಮ ಈ ನಡೆದು ಬಂದ ದಾರಿಯಲ್ಲಿ ಪಡೆದ ಅನುಭವಿಸಿದ ಕಷ್ಟಗಳ ಒಂದು ಸಾರಾಂಶವನ್ನು ಸಾರಾಂಶ ಅದು ಅಷ್ಟೇ ನಿಜ ನಿಜ ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ರಾಜ್ ಮ್ಯೂಸಿಕ್ ಪರವಾಗಿ ತುಂಬ ವೃದ್ಧಿಯಾದ ಥ್ಯಾಂಕ್ ಯು ಸರ್ ತಾವೆಲ್ಲರೂ ಕೂಡ ಪತ್ರಕರ್ತರು ನಮ್ಮ ವಿದ್ಯುನ್ಮಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರು ನೀವೆಲ್ಲ ಏನಿದ್ದೀರಿ ತಾವೆಲ್ಲ ಸೇರಿ ಈ ಒಂದು ರಾಜ್ ಚಾನಲ್ನ ನೀವು ನಿರ್ಮಾಣ ಮಾಡಿದಿರಿ ಬಹುಶಃ ಇದು ಪ್ರಥಮ ಬಾರಿಗೆ ಆಗಿರಬಹುದಾ ಈ ಥರದ್ದೊಂದು ಪ್ರಯತ್ನ ಪ್ರಥಮ ಬಾರಿಗೆ ಆಗಿರ್ಬೋದು ಯಾಕಂದರೆ ಯಾರ ಹತ್ರನು ಯಾರ ಹತ್ರನೂ ದುಡಿಯುವಂಥ ಜೀವಗಳೆಲ್ಲ ಸೇರಿ ಒಂದು ಈಗ ಮೊನ್ನೆ ಒಂದು ನಮ್ಮ 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 ನಾಟಕ ಕಂಪ್ನಿಯೂ ಅದೇ ಥರ ತಲಾವಿದ್ರೆಲ್ಲ ಸೇರಿ ಒಂದು ನಾಟಕ ಕಂಪ್ನಿ ಮಾಡ್ಕೊಂಡಿದ್ರಲ್ಲ ಹಾಗೆ ಅವಳೆಲ್ಲ ಮಾಡ್ಕೊಂಡಿದ್ರಿ ಇದು ಒಂದು ಶ್ರಮದಾಯಕವಾದಂಥದ್ದು ಬಹಳ ಕಷ್ಟವಾದಂಥದ್ದು ಭಾಳ ಕೋಟ್ಯಾದಿ ಪತಿಗಳು ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಮಾಡೋದಕ್ಕೂ ಅಲ್ಲ ಒಂದು ಚಾನಲ್ ಮಾಡೋಕ್ಕೂ ಹೇಗೆ ವ್ಯತ್ಯಾಸ ಇದೆಯೋ ಏನೂ ಇಲ್ಲದೆ ನೀವು ನೀವೇ ಕುಡ್ಕೊಂಡು ಇಂಥದ್ದು ಒಂದು ಪ್ರಯತ್ನ ಮಾಡಿದರೆ ಭಾಳ 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 ಶ್ಲಾಘನೀಯವಾದಂಥದ್ದು ಅಭಿನಂದನಾರ್ಹವಾದಂಥದ್ದು ಇದು ಪ್ರವರ್ಧಮಾನಕ್ಕೆ ಬರಲಿ ಹೆಚ್ಚು ಶ್ರೇಷ್ಠವಾಗಿ ಕರ್ನಾಟಕದ ಜನತೆಯನ್ನು ಎಚ್ಚರಿಸುವಂಥ ಜಾಗೃತಿಗೊಳಿಸುವಂತಹ ನಮ್ಮ ಜನತೆಗೆ ಒಳ್ಳೇದು ಮಾಡ್ತಕ್ಕಂತಹ ಕೆಲಸಗಳು ನಿರಂತರವಾಗಿ ಈ ಚಾನಲಿಂದ ಆಗಲಿ ಅಂತ ನಾನು ಹಾರೈಸ್ತೇನೆ ಮತ್ತು ನನ್ನಂಥವ್ನ ಕರೆದು ನನ್ನ ಅನುಭವದ ಮಾತುಗಳನ್ನು ಜನಗಳಿಗೆ ಉಣಬಡಿಸಿದ್ರಿ ಅನುಭವಗಳ ಸರಮಾಲೆ ಬಹಳ ದೊಡ್ಡದಾಗಿರುತ್ತೆ ಇವತ್ತು ನೀವು ಹೇಳಿದಾಗೆ ಅದರ ಸಾರಾಂಶ ಅಷ್ಟೇ ರಾ ರಾಜಕೀಯ ಸಿನಿಮಾ ರಂಗಭೂಮಿ ಮತ್ತು ರಂಗಭೂಮಿಯ ಬಗ್ಗೆ ನಾವು ಸಾಕಷ್ಟು ಪತ್ರಿಕೆಗಳಲ್ಲೂ ಹೇಳಿರ್ತೇವೆ ಪುಸ್ತಕಗಳಲ್ಲಿ ಬಂದಿರುತ್ತೆ ಚಾನಲ್ಗಳಲ್ಲಿ ಹೋಗಿರ್ತೇವೆ ಬಟ್ ರಾಜಕೀಯ ಅಂತಕ್ಕಂಥದ್ದು ಇದೆ ನೋಡಿ ಇದರಲ್ಲಿ ಇನ್ನೂ ಬಹಳಷ್ಟು ಅನುಭವಗಳಿದೆ ಅದು ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೂ ಟೈಮ್ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಆದಂಥ ಅನುಭವಗಳು ಅದು ಒಳ್ಳೆಯ ಅನುಭವ ಇರ್ಬೋದು ಕೆಟ್ಟ ಅನುಭವ ಇರ್ಬೋದು ಮತ್ತೆ ಜನಗಳ ಮುಂದೆ ನಿಮ್ಮ ಮೂಲಕ ನಾವು ಬರೋಣ ಈಗ ಸದ್ಯಕ್ಕೆ ಅದೆಲ್ಲ ಬೇಡ ಇಷ್ಟನ್ನು ನಾವು ಹೇಳಿ ನಿಮಗೆ ಧನ್ಯವಾದನ ಅರ್ಪಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ವೀಕ್ಷಕರೇ ಉಮಾಶ್ರೀ ಅವರು ಬಾಲ್ಯ ಜೀವನದಿಂದ ಇಲ್ಲಿಯವರೆಗೂ ನಡೆದು ಬಂದ ದಾರಿಯನ್ನು ಹೇಳಿದ್ದಾರೆ ಮತ್ತು ರಂಗಭೂಮಿ ಅಂದರೆ ಏನು ಸಿನಿಮಾ ಅಂದರೆ ಏನು ರಾಜಕಾರಣ ಅಂದರೆ ಏನು ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಗಳ ಮಾಲೆಯನ್ನೇ ನಿಮ್ಮೆದುರಿಗಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಮ್ಮ ರಾಜ್ ಮ್ಯೂಸಿಕ್ ಮತ್ತು ರಾಜ್ನ್ಯೂಸ್ ಪರವಾಗಿ ಶುಭವನ್ನು ಹಾರೈಸ್ತೀನಿ ಹಾಗೆಯೇ ಮುಂದುವರುವ ಮತ್ತೆ ಗಣ್ಯರೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರ ಧ್ವನಿ